DRDO ಇಂದ ಅಗ್ನಿ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಸೆಲ್ಫ್ ರಿಲಯನ್ಸ್ 2008ರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅವರಿಗೆ ಅವಾರ್ಡ್ ಸಿಕ್ಕಿದಿರಬಹುದು. 2 ಸರಿ UPSC ಕ್ಲಿಯರ್ ಮಾಡಿರಬಹುದು. UPSC ರಲ್ಲಿ 2004ರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಆಫ್ 365 ಸಿಕ್ಕಿತು. ಮತ್ತೆ 2000ರಲ್ಲಿ ನಾನೂರ 14 ಮಾಡಿ ರ್ಯಾಂಕ್ ಸಿಕ್ಕಿ ಅವರು ಇಂಡಿಯನ್ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಸರ್ವಿಸಸ್ ಅವರಿಗೆ ಅಲಾಟ್ ಆಗಿತ್ತು. ಅದೆಲ್ಲ ಬಿಟ್ಟು ಮತ್ತೊಮ್ಮೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಬಂದು ಅವ್ರು ಸೇರಿಕೊಂಡಿದ್ರು. ಇದೆಲ್ಲ ಬಹುಶಃ ಅವ್ರಿಗೆ ಗೊತ್ತಿರಲಿಲ್ಲ, ಏನೋ ಪಾಲಿಟಿಕ್ಸ್ ಮಾಡೋಕ್ಕೆ ಮಾಡಿದರು. ಈಗ ತಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಕುಟುಂಬದಲ್ಲಿ ಯಾರೂ ರಾಜಕೀಯದಲ್ಲಿ ಇಲ್ಲ, ಎಕ್ಸೆಪ್ಟ್ ನಮ್ಮ ತಂದೆಯವರು, ನಾನು, ಈಗ ಕಲಬುರಗಿ MP ಅವರು. ಅದನ್ನು ಅನಿವಾರ್ಯ ಕಾರಣದಿಂದ ಅವರು ಬರಬೇಕಾಗಿತ್ತು. ಸೊ ಯಾವಾಗ ಇಲ್ಲಿ ಏರೋಸ್ಪೇಸ್ ಪಾರ್ಕ್ನಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಬೇಕು ಅಂತ ಅವ್ರದ್ದೊಂದು ಸಂಕಲ್ಪ ಆಯಿತು ರಾಹುಲ್ ಖರ್ಗೆ ಅವರು. ಅದಕ್ಕೆ ತಕ್ಕಂಗೆ ಅವರು ಯಾವಾಗ ಏರೋಸ್ಪೇಸ್ ಪಾರ್ಕ್ನಲ್ಲಿ ಜಾಗ ಇದೆ ಅಂತ ಗೊತ್ತಾದ ಮೇಲೆ ಫೆಬ್ರವರಿ 12, 2014ಕ್ಕೆ ಅವರು ಕೂಡ ಅರ್ಜಿ ಹಾಕ್ತಾರೆ. ಹೇಗೆ ಒಂದು 7-8 ಜನ ಹಾಕಿದರೆ ಇವರು ಕೂಡ ಹಾಕ್ತಾರೆ. ಮೇ 30ಕ್ಕೆ ಅವರಿಗೆ ಅಲಾಟ್ ಆಗುತ್ತೆ ಬೇಸ್ಡ್ ಆನ್ ಕ್ರೈಟೀರಿಯಾ. ಅದು ನಮ್ಮ MB ಪಾಟೀಲ್ ಸಾಹೇಬರು ಸವಿಸ್ತಾರವಾಗಿ ಹೇಳಿದ್ದಾರೆ, ಯಾರ್ಯಾರು ಏನೇನು ಪ್ರಪೋಸ್ ಮಾಡಿದರು, ಹೇಗಾಯಿತು, ಏನಾಯಿತು, ಆಮೇಲೆ ಯಾಕೆ ರಾಹುಲ್ ಖರ್ಗೆ ಅವರಿರ್ಬೋದು, ಆ ಟ್ರಸ್ಟ್ ಇರ್ಬೋದು, ಅರ್ಹರಿದ್ದಾರೆ ಅಂತ ಕೂಡ ಸಂಪೂರ್ಣವಾದಂಥ ವಿವರ ಮತ್ತು ದಾಖಲೆಗಳು ಕೂಡ ಇದೆ. ಈಗ ಯಾರು DRDO ಅವಾರ್ಡ್ ಪಡೆದಿದ್ದಾರೆ, ಯಾರು ಅಗ್ನಿ ಅವಾರ್ಡ್ ಪಡೆದಿದ್ದಾರೆ, ಅವರು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಬೇಕು, ನಮ್ಮ ಯುವ ಪೀಳಿಗೆ ಒಳ್ಳೆಯದಾಗಬೇಕು ಅಂದ್ಬಿಟ್ಟು ನಾಟ್ ಫಾರ್ ಪ್ರಾಫಿಟ್. ಈ CSIನಲ್ಲಿ ಫಾರ್ ಪ್ರಾಫಿಟ್ ಮಾಡೋಕ್ಕಾಗೋದಿಲ್ಲ. ಅದು ಖರ್ಗೆ ಅವ್ರದ್ದಿದೆ, ಖರ್ಗೆ ಕುಟುಂಬದವ್ರದ್ದಿದೆ, ಅಥವಾ ಪ್ರಿಯಾಂಕ್ ಖರ್ಗೆ ಅವ್ರ ಬ್ರದರ್ ಇದ್ದಾರೆ ಅಣ್ಣ ಇದ್ದಾರೆ ಅಂದ್ಬಿಟ್ಟು ಇವರು ಇಷ್ಟೆಲ್ಲ ರಾಜಕೀಯ ಮಾಡಿದ್ರು. ಅದು ಯಾವುದೂ ಕೂಡ ಇವರು ಸಕ್ಸಸ್ ಆಗಿಲ್ಲ. ಅಂದರೆ ಸ್ವಲ್ಪ ನಮ್ಮ ಅಣ್ಣವರು ಸ್ವಲ್ಪ ಮೃದು ಸ್ವಭಾವದವ್ರು, ನಮ್ಮ ಥರ ಅಲ್ಲ ಅವರು. ಸೊ ಇದನ್ನೆಲ್ಲ ಗಣನೆಗೆ ತಗೊಂಡು ನನ್ನಿಂದ ನಮ್ಮ ಕುಟುಂಬದವರಿಗೆ ಅಥವಾ ಖರ್ಗೆ ಸಾಹೇಬರಿಗೆ ಅಥವಾ ನನಗೆ ಮುಜುಗರ ಆಗಬಾರ್ದು ಅಂದ್ಬಿಟ್ಟು ಸೆಪ್ಟೆಂಬರ್ 20ನೇ ತಾರೀಕು, ಇದು ನನಗೂ ಗೊತ್ತಿರಲಿಲ್ಲ ಅವ್ರು ಬರೆದಿರೋದು, ಮೊನ್ನೆ ನನಗೆ ಗೊತ್ತಾಯಿತು, ಸೆಪ್ಟೆಂಬರ್ 20ನೇ ತಾರೀಕು ಅವರು KIDB CEO ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂದರೆ, ನಮಗೆ ಈ ಸಿವಿಕ್ ಕಮ್ಯುನಿಟಿ ಸೈಟ್ ಏನು ನೀವು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ರಿಸರ್ಚ್ ಸೆಂಟರಿಗೆ ನೀವು ನಮಗೆ ಕೊಟ್ಟಿದ್ದೀರ, ಆ ನಿವೇಶನವನ್ನು ನಾವು ಕಾನೂನಾತ್ಮಕವಾಗಿ ನಮ್ಗೆ ಸಿಕ್ಕಿದೆ, ನಿಮ್ಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಆದರೆ ನಮಗೆ ಇವಾಗ ಇದು ನಡೆಸ್ಲಿಕ್ಕೆ ಆಸಕ್ತಿ ಇಲ್ಲ, ಯಾಕಂದರೆ ಇದು ಅನ್ನೆಸೆಸರಿಯಾಗಿ ಇವರು ರಾಜಕೀಯ ಬೆರೆಸ್ತಾ ಇದ್ದಾರೆ. ಇದು ನಮ್ಮ ಇಂಥ ವಾತಾವರಣದಲ್ಲಿ ನನಗೆ ವೈಯಕ್ತಿಕವಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನಾನು ರಾಜಕಾರಣಿನೂ ಅಲ್ಲ, ನಾನು ಬೇರೆ ರೀತಿಯಾದಂಥ ಸಾರ್ವಜನಿಕ ಜೀವನದಲ್ಲೂ ಇಲ್ಲ. ಅದಕ್ಕೆ ನಾವು ವಿಡ್ರಾ ಮಾಡಲಿಕ್ಕೆ ಅವರು ಲೆಟ್ರನ್ನು ಕೊಟ್ಟಿದ್ದಾರೆ. ಭಾಳ ಸ್ಪಷ್ಟವಾಗಿ ಕೆಲವು ಪಾಯಿಂಟ್ಸನ್ನು ಕೂಡ ಅವರು ಸ್ಪಷ್ಟವಾಗಿ ಟ್ರಸ್ಟ್ ವತಿಯಿಂದ ಹೇಳಿದ್ದಾರೆ. ಏನಂತ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಒಂದನೇದು ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ is a public education, cultural and charitable trust and not a private or a family run trust. All institutions established under its aegis are not for profit. Very clear agi adu private khasgi trust alla, adu public trust anta baala spashtvagi ullekhisidare. Yerade point, as the trust is a public charitable trust, none of its trustees can benefit directly or indirectly from the trust assets or income. ಟ್ರಸ್ಟಿಗೆ ಏನೇ ದುಡ್ಡು ಬಂದ್ರೂ, ಏನೇ ದೇಣಿಗೆಗಳು ಕೊಟ್ಟರು ಕೂಡ ಅದು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಯಾವ ಟ್ರಸ್ಟಿನೂ ಕೂಡ ಅದನ್ನು ದುರುಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಮೂರನೇದು, ದ ಟ್ರಸ್ಟ್ ಹ್ಯಾಸ್ ನಾಟ್ ರಿಕ್ವೆಸ್ಟೆಡ್ ಆರ್ ರಿಸೀವ್ ಕೊಡಿ, ಫೈನಾನ್ಷಿಯಲ್ ಸಬ್ಸಿಡಿ ಕೊಡಿ ಅಥವಾ ಡೆಫರ್ಡ್ ಪೇಮೆಂಟ್ ಕೊಡಿ ಅಂತ ಎಲ್ಲೂ ನಾವು ಕೇಳಿಲ್ಲ. ಆಮೇಲೆ ಕಾಸ್ಟ್ ಆಫ್ ಸಿವಿಕ್ ಅಮ್ಯುನಿಟಿ ಸೈಟ್ ವಿ ರಿಕ್ವೆಸ್ಟೆಡ್ ಎಕ್ಸೀಡ್ಸ್ ದ ಕಾಸ್ಟ್ ಆಫ್ ಎನ್ ಇಂಡಸ್ಟ್ರಿಯಲ್ ಪ್ಲಾಟ್ ಇನ್ ದ KIDB ಏರಿಯಾ, ವೈಲ್ SCST ಆಂಟ್ರಪ್ರನರ್ಸ್ ರಿಸೀವ್ 50% ಕನ್ಸೆಷನ್. ನೋ ಸಚ್ ಕನ್ಸೆಷನ್ ಈಸ್ ಅವೈಲೇಬಲ್ ಫಾರ್ ಸಿವಿಕ್ ಕಮ್ಯುನಿಟಿ ಸೈಟ್ಸ್ ಈವನ್ ಫಾರ್ ಅಪ್ಲಿಕೆಂಟ್ಸ್ ಫ್ರಮ್ ದ ಟ್ರಸ್ಟ್ ರನ್ ಬೈ SCST ಕಮ್ಯುನಿಟೀಸ್. CA ಸೈಟು ಇಂಡಸ್ಟ್ರಿಯಲ್ ಪ್ಲಾಟ್ಗಿಂತ ಕಾಸ್ಟ್ಲಿ ಇದೆ ಅಲ್ಲಿ. ಇಂಡಸ್ಟ್ರಿಯಲ್ ಪ್ಲಾಟ್ನಲ್ಲಿ ಎಸ್ ಸಿ ಎಸ್ ಟಿ ನವೋದ್ಯಮಿಗಳಿದ್ದರೆ ಅಥವಾ ಉದ್ಯಮಿಗಳಿದ್ದರೆ ಅವರಿಗೆ 50% ಕನ್ಸೆಷನ್ ಸಿಗುತ್ತೆ. ಆದರೆ ಸಿ ಎ ಸೈಟ್ನಲ್ಲಿ ಯಾವುದೇ ರೀತಿಯಾದಂಥ ಕನ್ಸೆಷನ್ನು ಸರ್ಕಾರ ಕೊಡಲಿಕ್ಕೆ ಬರೋದಿಲ್ಲ. ಈವನ್ ಇಫ್ ದ ಟ್ರಸ್ಟ್ ಈಸ್ ರನ್ ಬೈ ಎಸ್ ಸಿ ಎಸ್ ಟಿ ಏನೋ ಟ್ರಸ್ಟೀಸ್. ಸೊ ಮುಂದುವರ್ತಾ ಹೇಳ್ತಾರೆ, ದ ಲ್ಯಾಂಡ್ ವಾಸ್ ಅಲಾಟೆಡ್ ನಾ ಪೊಸಿಷನ್ ಇಲ್ಲ. The land was allotted on a lease cum sale basis for 10 years. If the trust does not fulfill the conditions within 3 years, KIDB has the right to cancel the lease. As of now, only an allotment letter has been issued with no lease deed executed. Land ಏನು ಬರೇ ನಿಮ್ಮ ಬೋರ್ಡ್ನಲ್ಲಿ ಪಾಸ್ ಆಗಿದೆ, ಲ್ಯಾಂಡ್ ಹೀಗೆ ನಿಮಗೆ ಅಲಾಟ್ ಆಗಿದೆ ಅಂತ ಅಷ್ಟೇ ಅಲಾಟ್ಮೆಂಟ್ ಲೆಟರ್ ಅಷ್ಟೇ ಕೊಟ್ಟಿದ್ದೀವಿ ಹೊರತು ಯಾವುದೇ ರೀತಿಯಾದಂಥ ಪೊಸಿಷನಿಂಗ್ ಇಲ್ಲ. ಅಲ್ಲಿ ಲೀಸ್ ಡೀಡು ಕೂಡ ಎಕ್ಸಿಕ್ಯೂಟ್ ಆಗಿಲ್ಲ. ಮತ್ತು ನಮ್ಮ ರಿಕ್ವೆಸ್ಟ್ ಏನಿತ್ತು ಅಂದರೆ ತರಬೇತಿಗಿತ್ತು, ನಾಟ್ ಫಾರ್ ಪ್ರಾಫಿಟ್, ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಜುಕೇಷನಲ್ ಪರ್ಪಸಸ್, ರಿಸರ್ಚಿಗೆ. ಅದನ್ನು ಬಿಟ್ಟು ಬೇರೆ ಯಾವುದೂ ಕೂಡ ನಾವು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಇವರೇನು ಇಲ್ಲ, ಇದೆಲ್ಲ ರಾಜಕೀಯ ಮಾಡಿದ್ರಲ್ಲ ಬಿ ಜೆ ಪಿಯವರು, ಅವ್ರು ಏನು ಹೇಳ್ತಾರೆ ಟ್ರಸ್ಟ್ ಚೇರ್ಮನ್ ಅವರು, ಆ್ಯನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೆನಾಟ್ ಫಂಕ್ಷನ್ ಎಫೆಕ್ಟಿವ್ಲಿ ವೈಲ್ ಫೇಸಿಂಗ್ ಮ್ಯಾಲಿಫೈಡ್, ಬೇಸ್ಲೆಸ್ ಆ್ಯಂಡ್ ಪೊಲಿಟಿಕಲಿ ಮೋಟಿವೇಟೆಡ್ ಅಲಿಗೇಷನ್ಸ್. The trust has been founded on high values and great passion to serve society. We do not wish to be drawn into controversies which will divert our attention and efforts from our primary objective of empowering the disempowered through education and social service. ವೈಯಕ್ತಿಕವಾಗಿ ನನಗೆ ಈ ರಾಜಕೀಯದಿಂದ ಬೇಸರ ಆಗಿದೆ. ಆದ್ದರಿಂದ ನಾವು ಇಂಥ ಒಂದು ಕುಲಶಿತ ವಾತಾವರಣದಲ್ಲಿ, ರಾಜಕೀಯ ವಾತಾವರಣದಲ್ಲಿ ನಾವು ಏನು ಸ್ಥಾಪನೆ ಮಾಡಿದಂಥ ಟ್ರಸ್ಟು ಅದು ಮೂಲ ಉದ್ದೇಶಗಳಿಂದ ನಾವು ಡೈವರ್ಟ್ ಆಗಬೇಕಾಗ್ತದೆ. ಆದ್ದರಿಂದ ನಮಗೆ ಇದು ಬೇಡ ಅಂತ. ಅದು ಇನ್ ಲೈಟ್ ಆಫ್ ದೀಸ್ ಸರ್ಕಮ್ಸ್ಟಾನ್ಸಸ್ ವಿ ರೆಸ್ಪೆಕ್ಟ್ಫುಲಿ ವಿಡ್ರಾ ಅವರ್ ಪ್ರಪೋಸಲ್ ಆ್ಯಂಡ್ ರಿಕ್ವೆಸ್ಟ್ ದ ಬೋರ್ಡ್ ಟು ಕ್ಯಾನ್ಸಲ್ ದ ಅಲಾಟ್ಮೆಂಟ್ ಆಫ್ ಸಿ ಎ ಸೈಟ್ ರಿಕ್ವೆಸ್ಟೆಡ್ ಫಾರ್ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆ್ಯಂಡ್ ರಿಸರ್ಚ್ ಸೆಂಟರ್. The board may kindly accept this as a voluntary surrender of the CA site as per clause 8 of the allotment letter. Please advise us on the next steps to complete this process ಅಂತ ಕೊಟ್ಟಿದೆ. ಭಾಳ ಸ್ಪಷ್ಟವಾಗಿ ಸೆಪ್ಟೆಂಬರ್ 20ನೇ ತಾರೀಕು ಟ್ರಸ್ಟಿನ ಚೇರ್ಮನ್ ಆದಂಥ ರಾಹುಲ್ ಖರ್ಗೆ ಅವರು ಸಿಇಒಗೆ ಬರೆದಿರೋದು ಸೆಪ್ಟೆಂಬರ್ 20ನೇ ತಾರೀಕು. ಕಾರಣಗಳು ಕೂಡ ಕೊಟ್ಟಿದ್ದಾರೆ. ಇವನ್ ನಾವು ಸಿ ಇ ಒ ಕೆ ಐ ಡಿ ಬಿ ಬರೆದಿರೋದು ಭಾಳ ಸ್ಪಷ್ಟವಾಗಿ ಅರ್ಹತೆ ಇದೆ, ಅರ್ಹರಿದ್ದೇವೆ, ಮತ್ತು ನಾಟ್ ಫಾರ್ ಪ್ರಾಫಿಟ್ ಇದೆ, ಯಾವುದು ಈ ಸೆಲೆಕ್ಷನ್ನಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳು ಇಲ್ಲ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿ. ಇಂಥ ವಾತಾವರಣದಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಮೂಲ ಉದ್ದೇಶ ಏನಿದೆ ಅದು ನಮ್ಮ ರಾಜ್ಯದ ಯುವಕರ ಭವಿಷ್ಯಕ್ಕೋಸ್ಕರ ಮಾಡಬೇಕು ಅಂತ, ನಾನು ಅಳಿಲ್ ಸೇವೆ ಮಾಡಬೇಕು ಅಂತ ಏನು ಟ್ರಸ್ಟ್ದು ಒಂದು ಉದ್ದೇಶ ಇತ್ತು ಅದನ್ನು ನಾವು ಮಾಡೇ ಮಾಡ್ತೀವಿ, ಆದರೆ ಇಂಥ ಕುಲಶಿತ ವಾತಾವರಣದಲ್ಲಿ ನಾವು ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು ಅವರು ಇದನ್ನು ವಿಡ್ರಾ ಮಾಡಲಿಕ್ಕೆ ಬರ್ತಾರೆ. ಸೆಪ್ಟೆಂಬರ್ 27ನೇ ತಾರೀಕು ಇವ್ರು ಬರೀತಾರೆ. 27ನೇ ತಾರೀಕು ಬಹುಶಃ ನನಗೆ ಅನ್ಸಿದ ಮಟ್ಟಿಗೆ ಅವ್ರದ್ದು ರೆಗ್ಯುಲರ್ ಮೀಟಿಂಗ್ ಪ್ರೊಸೀಡಿಂಗ್ಸ್, ನನಗೆ ಡೇಟ್ ಸರಿಯಾಗಿ ಗೊತ್ತಿಲ್ಲ, ಅದು ಅವ್ರ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅವರು ಅಕ್ನಾಲೇಜ್ಮೆಂಟು ಕೂಡ ಕಳಿಸಿದ್ದಾರೆ. ಇದು ನಿಮ್ಮದು ಇದು ಬಂದಿದೆ, ನಿಮಗೆ ಅದೇನೇನು ಡಾಕ್ಯುಮೆಂಟ್ಸ್ ಇದೆ, ಅಲಾಟ್ಮೆಂಟ್ ಲೆಟ್ರ್ ಏನಿದೆ ಅದ್ರ ಜೊತೆ ವಾಪಸ್ ಕೊಡಿ ಅಂತ ಕೂಡ ಅವರು ಕೊಟ್ಟಿದ್ದಾರೆ. ಸೊ ಕೆ ಐ ಡಿ ಬಿಗೆ ಕೂಡ ಅವರು ಧನ್ಯವಾದಗಳನ್ನು ಸಲ್ಲಿಸಿ ಅವ್ರನ್ನೆಲ್ಲ ಸಪೋರ್ಟ್ ಏನೇನು ಕೊಟ್ಟಿದ್ದಾರೆ ಅವರಿಗೆಲ್ಲ, ಇದು ಅಪ್ರೂವಲ್ ಮಾಡಿದ್ದಕ್ಕೆ, ಅವರಿಗೆ ಸಹಕಾರ ಮಾಡಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದ ಕೊಡಿಸ್ತು ವಾಪಸ್ಸನ್ನು ಕೊಟ್ಟಿದ್ವಿ. ಸೊ ಇದರಲ್ಲಿ ಬಿ ಜೆ ಪಿ ಅವರಿಗೆ ಇದು ಏನಾಗ್ಬಿಟ್ಟಿತ್ತು, ಭಾಳ ದೊಡ್ಡ ಒಂದು ಸಾಧನೆ ಇದ್ದಂಗೆ ಹೇಳ್ಕೊಂಡು ಓಡಾಡಿದ್ರು ಮೊದಲನೇ ದಿನ. ಎರಡನೇ ದಿನ ಎಲ್ಲ ಬಂದಾದರು. ಆದರೂ ಕೂಡ ಇಂಥ ವಾತಾವರಣದಲ್ಲಿ ಚೇರ್ಮನ್ ಆದಂಥ ರಾಹುಲ್ ಖರ್ಗೆ ಅವರಿಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ವಾಪಸ್ ಅವರು ಕೊಟ್ಟಿದ್ದಾರೆ. ಇಟ್ಸ್ ಅ ಡಿಸಿಷನ್ ಆಫ್ ದ ಟ್ರಸ್ಟ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.